ಅದು 29 ವರ್ಷದ ಬಂಡಾಯದ ಕಿಚ್ಚು. ಆದರೂ ಬಂಡಾಯದ ನೆಲದ ಜನರ ಆಕ್ರೋಶದ ಕಿಚ್ಚು ಮಾತ್ರ ಸ್ವಲ್ಪವೂ ಕಡಿಮೆಯಾಗಿಲ್ಲ. ಸುಮಾರು 4 ದಶಕಗಳ ಹೋರಾಟ ಬರೀ ರಾಜಕೀಯ ಲಾಭಕ್ಕಾಗಿ ಮಾತ್ರ ಸೀಮಿತವಾಗಿದೆ. ಹೌದು, ನರಗುಂದ ರೈತ ಹುತಾತ್ಮ ಕಾರ್ಯಕ್ರಮದಲ್ಲಿ ಸರ್ಕಾರದ ತಾತ್ಸಾರದ ವಿರುದ್ಧ ರೈತ ಮುಖಂಡರು, ಸ್ವಾಮೀಜಿಗಳು, ಸಂಘಟನಾಕಾರರು, ಬುದ್ಧಿಜೀವಿಗಳು ಗುಡುಗಿರುವಂತಹ ಕುರಿತಾದ ಒಂದು ವರದಿ ಇಲ್ಲಿದೆ, ನೋಡ್ಕೊಂಡು ಬನ್ನಿ. ಹೌದು, ಇದೆಲ್ಲ ನಡೆದಿದ್ದು ಗದಗ ಜಿಲ್ಲೆಯ ಬಂಡಾಯದ ನೆಲ ನರಗುಂದದಲ್ಲಿ. ಇಂದು ನರಗುಂದ ಪಟ್ಟಣದಲ್ಲಿ 39ನೇ ರೈತ ಹುತಾತ್ಮ ದಿನಾಚರಣೆ ಆಚರಿಸಲಾಗ್ತಿದೆ. 1980ರ ವೇಳೆ ನೀರು ಬಾರದಿದ್ರೂ ರೈತರು ನೀರಿಗಾಗಿ ಭೂಕರ ಕಟ್ಟಬೇಕಾಗಿರುವುದನ್ನ ವಿರೋಧಿಸಿದ್ರು. ಅಂದಿನ ಹೋರಾಟದಲ್ಲಿ ಅಂದ್ರೆ 1980ರ ಜುಲೈ 21ರಂದು ನಡೆದ ಗೋಲೆಬಾರ್ನಲ್ಲಿ ನರಗುಂದದ ಈರಪ್ಪ ಕಡ್ಲಿಕೊಪ್ಪ ಹಾಗೂ ನವಲಗುಂದ ಬಸಪ್ಪ ಲಕ್ಕುಂಡಿ ಎಂಬ ಅನ್ನದಾತರು ಹುತಾತ್ಮರಾಗಿದ್ರು. ಅವರ ನೆನಪಿಗಾಗಿ ಇಂದು ರೈತ ಹುತಾತ್ಮ ದಿನಾಚರಣೆ ಆಚರಿಸಲಾಗ್ತದೆ. ಅಂದಿನಿಂದ ಇಂದಿಗೂ ಮಹದಾಯಿ ಕಳಸಾ ಬಂಡೂರಿ ನೀರಿನ ಸಮಸ್ಯೆ ಆಗಿಯೇ ಉಳಿದಿದೆ. 2018 ಆಗಸ್ಟ್ 14ರಂದು ನ್ಯಾಯಾಧೀಕರಣ ಕೊಟ್ಟ ತೀರ್ಪಿನ ಪ್ರಕಾರವಾದರೂ ನೀರು ಕೊಟ್ಟು ಪುಣ್ಯ ಕಟ್ಟಿಕೊಳ್ಳಿ ಅಂತಿದ್ದಾರೆ ರೈತ ಹೋರಾಟಗಾರರು. ಇವತ್ತ 39ನೇ ರೈತ ಹುತಾತ್ಮ ದಿನ. ರೈತರ ಸಮಸ್ಯೆಗಳಿಗಾಗಿ ತಮ್ಮ ಪ್ರಾಣವನ್ನು ಬಲಿ ಕೊಟ್ಟಂತ ಆ ರೈತರ ಸ್ಮರಣೆ ಮಾಡುವಂತ ದಿನ. ಇಷ್ಟಾದ್ರೂ ಕೂಡ ರೈತರು ರೈತರಿಗಾಗಿ ಪ್ರಾಣವನ್ನು ಕೊಟ್ಟಿದ್ರು. ರೈತರ ಸಮಸ್ಯೆಗಳು ಇನ್ನೂ ನಿರಂತರವಾಗಿವೆ. ಇವತ್ತು ರಾಜ್ಯ ಸರ್ಕಾರ ಶೇಷಾವಸ್ಥೆಯಲ್ಲಿದೆ. ರಾಜ್ಯದಲ್ಲಿ ಜ್ವಲಂತ ರೈತರ ಸಮಸ್ಯೆಗಳಿದ್ರೂ ಕೂಡ ಸರ್ಕಾರ ಯಾವುದೇ ರೈತರ ಸಮಸ್ಯೆಯನ್ನು ಕೇಳುವಂತ ಸ್ಥಿತಿಯಲ್ಲಿ ಇವತ್ತಿಲ್ಲ. ಅದಕ್ಕೆ ನಾವಿವತ್ತು ರೈತರು ಜಾಗೃತಿ ಆಗಬೇಕಾಗಿದೆ. ಆ ಒಬ್ಬ ಬಲಿದಾನಗೈದಂತಹ ರೈತನಿಗೆ, ಅವನ ಕುಟುಂಬಕ್ಕೆ ನಾವೆಲ್ಲ ಸಾಂತ್ವನವನ್ನು ಹೇಳುವುದರ ಮೂಲಕ ನಮ್ಮ ಒಂದು ಸಮಸ್ಯೆಗಳಿಗೆ ನಿರಂತರವಾದಂತಹ ಹೋರಾಟದ ಮೂಲಕ ನಾವು ಗೆಲ್ಲಬೇಕನ್ನುವಂಥ ದಿಕ್ಕಿನಲ್ಲಿ ಇವತ್ತು ನರಗುಂದದಲ್ಲಿ ಮಹದಾಯಿಗಾಗಿ ಮಹಾವೇದಿಕೆ ಮೂಲಕ ಎಲ್ಲ ಸಂಘಟನೆಗಳ ಜೊತೆಯಲ್ಲಿ ಈ ಹೋರಾಟವನ್ನು ಮುಂದುವರಿಸಿಕೊಂಡು 5ನೇ ವರ್ಷದಲ್ಲಿ ಮುಂದುವರಿತಾ ಇದ್ದೀವಿ. ಈಗ ಈ ಭಾಗಕ್ಕಿರ್ತಕ್ಕಂಥ ಮಹದಾಯಿಯ ಒಂದು ಜ್ವಲಂತ ಸಮಸ್ಯೆ, ಈಗಾಗಲೇ 4 ದಶಕಗಳಿಂದ ಹೋರಾಟ ಮಾಡಿಕೊಂಡು ಬಂದಿದ್ರು ಕೂಡ ನ್ಯಾಯಾಧೀಕರಣ ಅಂತಿಮ ಆದೇಶ ಕೊಟ್ಟಿದ್ರು ಕೂಡ ಇನ್ನೂವರೆಗೆ ಯೋಜನೆಯನ್ನು ಜಾರಿ ತರುವಲ್ಲಿ ರಾಜ್ಯ ಕೇಂದ್ರ ಸರ್ಕಾರಗಳು ವಿಳಂಬವನ್ನು ಮಾಡ್ತಾ ಇದೆ. ಅದಕ್ಕೆ ಆ ವಿಳಂಬ ಮಾಡುವುದನ್ನು ತಪ್ಪಿಸಿ ಕೂಡಲಿನ ಒಂದು ಗೆಜೆಟ್ ನೋಟಿಫಿಕೇಶನ್ ಹೊಡಿಸುವಂತದಿರ್ಬೋದು, ರಾಜ್ಯ ಸರ್ಕಾರ ಯೋಜನೆಯನ್ನು ಕೈಗೆತ್ತಿಕೊಳ್ಳುವಂತದಿರ್ಬೋದು ಮಾಡಬೇಕನ್ನುವಂತ ಒತ್ತಡಕ್ಕಾಗಿ ನಾವು ಕಾನೂನಾತ್ಮಕ ಹಾಗೂ ಸಂಘಟನಾತ್ಮಕ ಹೋರಾಟವನ್ನು ಮಾಡ್ತೇವೆ. ರೈತ ಹುತಾತ್ಮ ದಿನವನ್ನ ಕರಾಳ ದಿನವನ್ನಾಗಿ ಆಚರಿಸಿ ಸರ್ಕಾರಗಳ ವಿರುದ್ಧ ರೈತರು ಆಕ್ರೋಶ ವ್ಯಕ್ತಪಡಿಸಿದ್ರು. ಇನ್ನು ವೀರೇಶ ಸೂಬರದ ಮಠ ನೇತೃತ್ವದ ರಾಜ್ಯ ರೈತ ಸೇನೆ ಹಾಗೂ ಬಸವರಾಜ ಅಂಬಲಿ ನೇತೃತ್ವದ ಮಹದಾಯಿಗಾಗಿ ಮಹಾವೇದಿಕೆಯಿಂದ ಸಮಾವೇಶ ನಡೆಸಿದ್ರು. ಅನೇಕರು ಹುತಾತ್ಮ ರೈತ ಈರಪ್ಪ ಕಡ್ಲಿಕೊಪ್ಪ ಸ್ಮಾರಕಕ್ಕೆ ಮಾಲಾರ್ಪಣೆ ಮಾಡಿ ಗೌರವವನ್ನ ಸಲ್ಲಿಸಿದ್ರು. ಇನ್ನು ಮಾಜಿ ಶಾಸಕ ಬಿಆರ್ ಯಾವಗಲ್ ತಮ್ಮ ಬೆಂಬಲಿಗರೊಂದಿಗೆ ಬಂದು ರೈತ ಸ್ಮಾರಕಕ್ಕೆ ಮಾಲಾರ್ಪಣೆ ಮಾಡಿದ್ರು. ಇನ್ನು ರೈತ ಮುಖಂಡರು, ಸ್ವಾಮೀಜಿಗಳು, ಸಂಘಟನಾಕಾರರು ಸೇರಿದಂತೆ ಅನೇಕರು ಹೋರಾಟ ಮಾಡಿದ್ರು. ನೀರು ನೀಡದ ಕೇಂದ್ರ ಹಾಗೂ ರಾಜ್ಯ ಸರ್ಕಾರದ ವಿರುದ್ಧ ಹರಿಹಾಯ್ದರು. ಇಲ್ಲಿವರೆಗೂ ಕೂಡ ಕೇಂದ್ರ ಹಾಗೂ ರಾಜ್ಯ ಸರ್ಕಾರ ಗಮನ ಹರಿಸ್ತಾ ಇಲ್ಲ, ಭಾಳ ನೋವಿನ ಸಂಗತಿ. ಅದಕ್ಕೋಸ್ಕರ ನಾವು ಇವತ್ತು ರಾಜ್ಯಪಾಲರಿಗೆ ಮನವಿ ಮಾಡಿಕೊಂಡಿದ್ದೇವೆ. ತಾವು ಮಧ್ಯ ಪ್ರವೇಶ ಮಾಡಿ ಈ ಒಂದು ಮಹದಾಯಿ ನ್ಯಾಯಾಧೀಕರಣ ಕೊಟ್ಟಂತ ನೀರನ್ನು ಕೇಂದ್ರಕ್ಕೆ ಅಧಿಸೂಚನೆ ಮಾಡಬೇಕು ಮತ್ತು ರಾಜಕಾರಣಿಗಳಿಗೆ ಕಾಮಗಿರಿ ಮಾಡಲಿಕ್ಕೆ ರಾಜ್ಯ ಸರ್ಕಾರಕ್ಕೆ ಅಧಿಸೂಚನೆ ಮಾಡಬೇಕನ್ನುವಂಥ ಮನವಿಯನ್ನು ನಾವು ಕೊಟ್ಟಿದ್ದೇವೆ. ಈಗಾಗಲೇ ಗೋವಾದವರು ಕೇಂದ್ರ ಸರ್ಕಾರದ ವಿರುದ್ಧ ಮತ್ತು ಸುಪ್ರೀಂ ಕೋರ್ಟ್ನಲ್ಲಿ ಪೇಯಲ್ ಹಾಕ್ತಾ ಇದ್ದಾರೆ. ನಮ್ಮ ರಾಜ್ಯ ಸರ್ಕಾರಕ್ಕೂ ನಾವು ಹೇಳಿದ್ದೇವೆ, ರಾಜ್ಯ ಸರ್ಕಾರ ಮಾಡದೆ ಹೋದರೆ ನಾವು ಒಂದು ವಾರದಲ್ಲಿ ಸುಪ್ರೀಂ ಕೋರ್ಟ್ನಲ್ಲಿ
ನಾವು ಕೂಡ ಅರ್ಜಿಯನ್ನು ಸಲ್ಲಿಸ್ತೀವಿ ಅನ್ನುವಂತದನ್ನ ಇಲ್ಲಿ ವ್ಯಕ್ತಪಡಿಸ್ತಾ ಇದ್ದೇನೆ. ಇಂದಿನ ರೈತ ಹುತಾತ್ಮ ಕಾರ್ಯಕ್ರಮಕ್ಕೆ ಗದಗ ಜಿಲ್ಲೆಯ ಹಲವಾರು ಗ್ರಾಮಗಳಿಂದ ತಂಡೋಪತಂಡವಾಗಿ ರೈತರು ಆಗಮಿಸಿದ್ರು. ಒಟ್ಟಿನಲ್ಲಿ ಈಗಲಾದರೂ ಸರ್ಕಾರಗಳು ಎಚ್ಚೆತ್ತು ಮಹದಾಯಿ ಕಳಸಾ ಬಂಡೂರಿ ಸಮಸ್ಯೆ ಬಗೆಹರಿಸುವ ಮೂಲಕ ಹುತಾತ್ಮ ರೈತರ ಆತ್ಮಕ್ಕೆ ನ್ಯಾಯ ಸಿಗುವಂತೆ ಮಾಡುತ್ತಾ ಕಾದು ನೋಡಬೇಕಿದೆ. ಗಿರೀಶ್ ಕುಲಕರ್ಣಿ, ಎಂಚರ ನ್ಯೂಸ್, ಹುಬ್ಬಳ್ಳಿ.